आप देख रहे हैं बीजापुर इन्फो, मैं आपके साथ जाफर कलातगी। मछली पालन करना हुआ मुहाल। कोला टाउन सुलकोल ग्राम के तालाब में तपती धूप और गैर कानूनी तरीके से पंपसेट द्वारा तालाब के पानी के इस्तेमाल से मछली पालन करना हुआ मुहाल। ये कहना है मछली पालन करने वाले मौला साहब पेंडारी का। यहाँ इस तालाब से मछली पालन के लिए जल संसाधन विभाग और मत्स्य यानी फिशरीज डिपार्टमेंट द्वारा हर साल टेंडर बुलाया जाता है। इस साल का टेंडर मौला साहब ने 80,000 में लिया है, पर इनका कहना है कि पानी की चोरी और धूप के कारण मछलियों का जिंदा बचना मुहाल हो चला है। कई बार संबंधित अधिकारियों से इसकी शिकायत करने पर भी किसी तरह की कार्रवाई नहीं की गई। सुनिए क्या कहते हैं मौला साहब। ಮರಿ ಒಂದು 30,000 ರೂಪಾಯಿ ಮರಿ ಬಿಟ್ಟ 30,000 ರೂಪಾಯಿ ಅವಾಗ ಯಾವ ಹಂತದ ನೀರು ಇತ್ತು ಕೆರೆ ಒಳಗೆ? ಇದು ಫುಲ್ ಲೆವೆಲ್ ಇತ್ತು ನೀರು, ಲೆವೆಲ್ ಇತ್ತು. ಗೌರ್ಮೆಂಟ್ ಅಂಡರ್ ಹೋಗ್ಲಾ ಕೆರೆ? ಮೀನುಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಿದ್ರಿ ಅದು, ಆದ್ರೆ ಮೀನುಗಾರಿಕೆ ಮಾಡ್ಕೊಳಕ್ ಮೀನುಗಾರಿಕೆ ಇಲಾಖೆ ಸಂಬಂಧಪಟ್ಟತ್ರಿ. ಅದು ಮುಂದೆ ಅದು ಅವರು ಮೊನ್ನೆ ನಾ ಇದಕ್ಕೆ ಹೋಗಿದ್ದೇವ್ರಿ, ಅರ್ಜಿ ಕೊಟ್ಟು ಇದು ಮಾಡಿಸಿದ್ದೇವ್ರಿ ಅದನ್ನ. ಆದ್ರೂ ಅವರು ಏನಂತಾರೆ, ನೀರಾವರಿ ಇಲಾಖೆಗೆ ಸಂಬಂಧಪಟ್ಟತಿ ಅಲ್ಲಿ ಹೋಗ್ರಿ ನೀವು ಅಂತೇಳಿ ಅವ್ರು ನಮ್ಮನ್ನ ಅಲ್ಲಿ ಕಳಿಸ್ಕೊಡ್ತಾರೆ. ನಮ್ಮ ಮೀನುಗಾರಿಕೆ ನಮ್ಮ ಮೀನುಗಾರಿಕೆ ಕೆರೆ ಟೆಂಡರ್ ಕೊಟ್ಟಾರ, ಅಲ್ಲಿ ಹೋದ್ ಕೇಳಿದ್ರು ಅವ್ರು ಇಲ್ಲ ನಿಮ್ ಅಲ್ಲಿ ಅಲ್ಲಿ ಬಿಡ್ತತಿ ಅಲ್ಲಿ ಹೋಗ್ರಿ ಅಂತೇಳಿ ಕಳಿಸ್ಕೊಡ್ತಾರೆ. ಯಾವ ಇಲಾಖೆ ಅವ್ರು ಪರ್ಮಿಷನ್ ತಗೊಂಡಿರ್ಲಿ? ನಮ್ಮ ಮೀನುಗಾರಿಕೆ ಇಲಾಖೆ ಪರ್ಮಿಷನ್ ಕೊಟ್ಟಿರ್ತಾರೆ. ಅವ್ರು ಕೊಟ್ಟಾರ ಟೆಂಡರ್, ಕೊಟ್ಟಾರ ಟೆಂಡರ್ ಕರೀತಿರ್ತಾರ್ರಿ. ಅವ್ರ ಟೆಂಡರ್ ನಾವು ತಗೊಂಡಿವ್ರಿ ಅದನ್ನ. ತಗೊಂಡಾಗ ಈಗ ನೀರು ಒಂದ್ ಸ್ವಲ್ಪ ತರಬ್ರಿ ರೈತರಿಗೆ ಟೂಳಿಲಿ ನಮ್ಗೊಂದು ಟೂಳಿಲಿ ಅಂತ ಹೇಳಿದ್ರು ಅವರು ಇಲ್ಲ ಅಲ್ಲೇ ಸಂಬಂಧ ಪಡೋದ್ ಅಲ್ಲೇ ಹೋಗ್ರಿ ಅಂತ ಹೇಳಿ ಇದು ಮಾಡ್ತಾರೆ. ಟೆಂಡರ್ ಎಷ್ಟಕ್ಕೆ ಐತ್ರಿ? 80,500 ಆಗೈತ್ರಿ. 80,000 ಐತೆ. 30,000 30,000 ರೂಪಾಯಿ. ಈಗ ಮಾರಾಟಕ್ಕಾಗಿದೆ ಒಂದು ಮೀನು ಬಂದಿದ್ರಿ? ಏನ್ ಬಂದಿಲ್ಲ, ಬಹಳ ಕಷ್ಟ ಆಗೈತೆ. ಏನು ಮಾರಾಟ ಮಾಡಿಲ್ಲ, ಅದೆಷ್ಟು ಬಂಡವಾಳ ಹಾಕಿರಲ್ಲ? ಏನು ಏನ್ ಒಟ್ಟ ಲಾಭನ ಅನ್ನೋದು ಏನು ಇಲ್ಲ ಇಲ್ರಿ, ಒಟ್ಟ ಬಂಡವಾಳನ ಸಿಕ್ಕಿಲ್ರಿ ಹಾಕಿದ್ದೆಲ್ಲ. ಈಗ ಏನಂತಾರೆ ಮೀನುಗಾರಿಕೆ ಇಲಾಖೆ ಅವ್ರು? ಈ ರೀತಿ ನೀರಿಲ್ಲ, ಮೀನು ಸಹಾಯ ಕೊಡ್ತಾರೆ ಅವರು. ಅವ್ರ ಏನಂತಾರೆ, ನಮಗಂತೂ ಏನು ಸಂಬಂಧ ಇಲ್ಲ, ನಮಗಂತೂ ರೊಕ್ಕ ಕಟ್ಟುದಂತ್ರ ಮತ್ ತಂದ್ ಮಾತ್ರ ತಂದು ಕೊಟ್ರಿ ಅಂತಾರ್ರಿ ಅವ್ರ. ಅಟ ಅದ ನಮಗ್ ಹೋಗ್ಬೇಡ್ರಿ ಅಂತಾರ್ರಿ ಅವ್ರು. ನಮ್ಗೆ ಸಂಬಂಧ ಕೇಳ್ಕೋರಿ ಅಲ್ಲಿ ಹೋರಿ, ನೀವು ಅವ್ರ ನೀರ್ ರೈತರ ನೀರ್ ಬಳಸಕತ್ತಾರ ಅಂದ್ರ ಅಲ್ಲಿ ಕೇಳ್ಕೋರಿ, ನಾವೇನ್ ಮಾಡೋಣ ಅಂತ ಅವ್ರು ಕಂಡೀಷನ್ ಆಗಿ ಹೇಳ್ತಾರೆ. ನಮ್ಗ್ ಕಟ್ಟುದ್ ಮಾತ್ರ ನಮ್ಗೆ ಸೀದಾ ತಂದು ಕಟ್ರಿ ಅಂತಾರ ಅವ್ರು. ನೀವು ಮುಂದಾನಚನ ಇಟ್ಕೊಂಡಿರ್ಬೇಕಲ್ರಿ, ಮಾರ್ಚ್ ನೀರ್ ಕೊಡ್ಬೋದು, ಮೀನಿಗೆ ತೊಂದ್ರೆ ಆಗ್ಬೋದು, ಮೀನು ಮರಿಗಳು ಹತ್ತಿರ ಏನ್ರಿ ಮುಂಜಾಲೋಚನೆ ಮಾಡಿರ್ಬೋದು. ನೀರಿನ ಎಲ್ಲಿ ಸಂಪರ್ಕ ಎಲ್ಲಿ ಬರೋ ಕೊಡುವಂತ ನೀರಿನ ಅಂದಾಜು ನಿಮ್ಗೆ ಎಷ್ಟು ಹಾನಿ ಆಗೈತೆ ಅಂತ? ಅಂದಾಜು ಇಲ್ಲಾಂದ್ರೆ ಈಗ ಆ ಮರಿ ಇದು ಒಂದು 30,000 ಮರಿ ಅಂದ್ರೆ ಒಂದ್ ಕೆಜಿ ಸೈಜ್ ನೆಡ್ಕೊಂಡ್ರು ಅಂದ್ರೆ ಒಂದ್ 7-8 ಲಕ್ಷ ರೂಪಾಯಿ ಹಾನಿ ಆಗತ್ತೆ. ಹೆಂಗ್ ಉದ್ದೇಶ ನಿಮ್ಮ ಹಾನಿ ಪರಿಹಾರ ಬರ್ಸೋರು ಯಾರು? ಮತ್ತವ್ರು ಮೀನುಗಾರಿಕೆ ಇಲಾಖೆನ ಇದು ಮಾಡ್ಬೇಕಾಕತ್ರಿ. ನೀರಾವರಿ ಇಲಾಖೆಗೆ ಅರ್ಜಿ ಕೊಟ್ಟಿದ್ರಿ? ಹ್ಞೂ. ನೀರಾವರಿ ಇಲಾಖೆ ಅರ್ಜಿ ಕೊಟ್ಟಿದ್ದೇವ್ರಿ, ಅದನ್ನ ನೀರ್ ಬಂದ್ ಮಾಡಿಸ್ರಿ ಒಂದ್ ಸ್ವಲ್ಪ ಉಳಿಸ್ರಿ, ನಮ್ಗೊಂದಿವ್ಸ ನಮ್ ಮೀನ್ ಬದಕಟ್ರ ಉಳಿಸ್ರಿ ಅಂತ ಹೇಳಿದೇವ್ರಿ ನಾವು. ಆತ್ರಿ ಬಂದ್ ಮಾಡಿಸ್ತೇವೆ ಅಂತೇಳಿ ಅರ್ಜಿ ಇದು ಕೊಟ್ಟು ಅವ್ರು ಒಳ್ಳೆ ರಿಸೀಟ್ ಕಾಪಿ ಕೊಟ್ರಿ ನಮಗ, ಬಂದ್ ಮಾಡ್ತೀನಿ ಅಂತೇಳಿ. ಇನ್ನೋರ್ಗುನು ಅವರು ಬಂದಿಲ್ಲ, ಮೀನುಗಾರಿಕೆ ಇಲಾಖೆದವ್ರು ಬಂದಿಲ್ರಿ. ಇನ್ನೋರ್ಗೆ ಟೆಂಡರ್ ಮಾಡಿ ಮತ್ತೆ ಅಮೌಂಟ್ ಏನ್ ಕೊಡ್ಸ್ಕೊಂಡ್ ಕಟ್ಸ್ಕೊಂಡಾರ. ಈಗ ನಾಳೆ ಏಪ್ರಿಲ್ದಾಗ 30 ರೊಳಗಾಗಿ ನಾವು ಮತ್ತೆ ರೊಕ್ಕ ಕಟ್ಬೇಕ್ರಿ. ಕಟ್ಲಿಕ್ಕಂದ್ರೆ ಮತ್ತೆ ಒಳ್ಳೆ ಕೆರೆ ಕ್ಯಾನ್ಸಲ್ ಮಾಡ್ತಾರೆ ಅವ್ರು ಮೀನುಗಾರಿಕೆ ಇಲಾಖೆದವ್ರು. ಮೌಲಾ ಸಾಹೇಬ್ರಿ ಊರು ನೆಡಗುಂದಿ. और भी खबरों के लिए लाइक कीजिए, शेयर कीजिए और सब्सक्राइब कीजिए बीजापुर इन्फो चैनल को। और हाँ, बेल आइकॉन दबाना ना भूलिएगा। धन्यवाद।